ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಪಾಕಿಸ್ತಾನದ ಒಬ್ಬ ಪ್ರಧಾನಿ ಭಾರತಕ್ಕೆ ಬರ್ತಾ ಇದ್ದಾನೆ, ಆ ಕಾರಣಕ್ಕೋಸ್ಕರ ಇಲ್ಲಿ ದೊಂಬಿ ಗಲಭೆಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾವರ್ಕರ್ನ ಜೈಲಲ್ಲಿ ಇಡ್ತಾರೆ, ಬೆಳಗಾಂ ಜೈಲಲ್ಲಿ ಇಡ್ತಾರೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನನ್ನ ಇಷ್ಟು ಕೆಟ್ಟದಾಗಿ ಯಾವ ದೇಶವೂ ಕೂಡ ನಡೆಸಿಕೊಂಡಿರ್ಲಿಕ್ಕಿಲ್ಲ, ಅಷ್ಟು ಕೆಟ್ಟದಾಗಿ ನಾವು ಸಾವರ್ಕರನ್ನ ನಡೆಸಿಕೊಂಡಿದ್ವಿ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಸಂಧಾನಕ್ಕೆ ಅಂತ ಶಾಸ್ತ್ರೀಜಿಯವರನ್ನ ಬರ್ಲಿಕ್ಕೆ ಹೇಳ್ತಾರೆ ಪಾಕಿಸ್ತಾನಕ್ಕೆ. ಶಾಸ್ತ್ರೀಜಿ ಹೊರಟು ನಿಂತಾಗ ಸಾವರ್ಕರ್ ಹೇಳ್ತಾರೆ, ಶಾಸ್ತ್ರೀಜಿ ಹೋಗಬೇಡಿ, ಇಲ್ಲೇನೋ ಮೋಸ ನಡೀತದೆ, ದಯವಿಟ್ಟು ಹೋಗಬೇಡಿ ಅಂತಂದ್ರು. ಶಾಸ್ತ್ರೀಜಿ ಕೇಳಲಿಲ್ಲ, ಅವರು ನಡ್ಕೊಂಡು ಹೋದ್ರು, ನಾವು ಅವರನ್ನ ಎತ್ಕೊಂಡು ಬಂದ್ವಿ. ಸಾವಿರದ ಒಂಬೈನೂರ 1951 ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುವಂತಹ ಸಂದರ್ಭ. ಲಿಯಾಕತ್ ಅಲಿ ಖಾನ್ ಆತ ಹೇಳ್ತಾನೆ, ನಿಮ್ಮ ದೇಶದಲ್ಲಿ ಒಬ್ಬ ಕ್ರಾಂತಿಕಾರಿ ಇದ್ದಾನಲ್ಲ, ತಲೆ ಕೆಟ್ಟಂತಹ ವ್ಯಕ್ತಿ ಸಾವರ್ಕರ್, ಅವನು ಅಲ್ಲಿರುವಾಗ ನನಗೆ ಭಯ ಆಗುತ್ತೆ ಭಾರತಕ್ಕೆ ಭೇಟಿ ಕೊಡಲು ಅಂತ ಹೇಳಿದಾಗ ಏನ್ ಹೇಳಬೇಕಿತ್ತು ನಮ್ಮ ದೇಶದ ಪ್ರಧಾನಿ? ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿದಂತಹ ಪಾಕಿಸ್ತಾನದ ಪ್ರಧಾನಿಗೆ ಎಂಥ ಮಾತಿನ ಚಾಟಿಯೇಟನ್ನು ಕೊಡಬೇಕಿತ್ತು ನಮ್ಮ ದೇಶದ ಪ್ರಧಾನಿ? ಅವರೇನ್ ಮಾಡ್ತಾರೆ, ಅವ್ರಿಗೇನು ಹೇಳೋದಿಲ್ಲ, ಸಾವರ್ಕರ್ನ ಬಂಧನದಲ್ಲಿಡ್ತಾರೆ. ಬ್ರಿಟಿಷರೆಲ್ಲ ಬಂಧನದಲ್ಲಿಟ್ಟದ್ದು ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ. ಯಾರಿಗೋಸ್ಕರ? ಪಾಕಿಸ್ತಾನದ ಒಬ್ಬ ಪ್ರಧಾನಿ ಭಾರತಕ್ಕೆ ಬರ್ತಾ ಇದ್ದಾನೆ, ಆ ಕಾರಣಕ್ಕೋಸ್ಕರ ಇಲ್ಲಿ ದೊಂಬಿ ಗಲಭೆಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾವರ್ಕರ್ನ ಜೈಲಲ್ಲಿ ಇಡ್ತಾರೆ, ಬೆಳಗಾಂ ಜೈಲಲ್ಲಿ ಇಡ್ತಾರೆ. ಎಷ್ಟು ದಿನ ಜೈಲು? ಆ ಜೈಲಿನಲ್ಲಿ ಎಂಥ ಸ್ಥಿತಿಯಲ್ಲಿ ಸಾವರ್ಕರನ್ನ ನಡೆಸ್ಕೊಂಡ್ರು ಅಂತಂದ್ರೆ, ಬ್ರಿಟಿಷ್ ಪೊಲೀಸರು ಕೇಳದಂತ ಕೆಟ್ಟ ಪ್ರಶ್ನೆಗಳನ್ನ ಭಾರತೀಯ ಪೊಲೀಸರು ಸಾವರ್ಕರ್ಗೆ ಅವತ್ತು ಕೇಳ್ತಾರಂತೆ. ಇನ್ನು ಬಿಡುಗಡೆ ಯಾವಾಗ? ಆತ ಹೋದ ತಕ್ಷಣ ಆದ್ರೂ ಬಿಡುಗಡೆ ಮಾಡಬೇಕಿತ್ತಲ್ಲ, ಆದ್ರೆ ಬಿಡುಗಡೆ ಮಾಡಲಿಲ್ಲ. ಮಾಡಿದ್ದು ಲಿಯಾಕತ್ ಅಲಿ ಖಾನ್ ಅವನ ದೇಶಕ್ಕೆ ಹೋಗಿ 60 ದಿನಗಳ 2 ತಿಂಗಳ ನಂತರ ಸಾವರ್ಕರನ್ನ ಬಿಡುಗಡೆ ಮಾಡ್ತಾರೆ. ಈ ರೀತಿಯ ದ್ವೇಷ ಸಾಧನೆ ಇತಿಹಾಸದಲ್ಲಿ ನಡೆದು ಹೋಗಿದೆ, ಇದನ್ನ ಮತ್ತೆ ಮತ್ತೆ ಹೇಳುವಂತ ಅವಶ್ಯಕತೆ ಇದೆ. 1965 ನಾವು ಲಾಹೋರನ್ನ ಗೆದ್ದಂತಹ ಸಮಯ. ಸಂಧಾನಕ್ಕೆ ಅಂತ ಶಾಸ್ತ್ರೀಜಿಯವರನ್ನ ಬರ್ಲಿಕ್ಕೆ ಹೇಳ್ತಾರೆ ಪಾಕಿಸ್ತಾನಕ್ಕೆ. ಶಾಸ್ತ್ರೀಜಿ ಹೊರಟು ನಿಂತಾಗ ಸಾವರ್ಕರ್ ಹೇಳ್ತಾರೆ, ಶಾಸ್ತ್ರೀಜಿ ಹೋಗಬೇಡಿ, ಇಲ್ಲೇನೋ ಮೋಸ ನಡೀತದೆ, ದಯವಿಟ್ಟು ಹೋಗಬೇಡಿ ಅಂತಂದ್ರು. ಶಾಸ್ತ್ರೀಜಿ ಕೇಳಲಿಲ್ಲ, ಅವರು ನಡ್ಕೊಂಡು ಹೋದ್ರು, ನಾವು ಅವರನ್ನ ಎತ್ಕೊಂಡು ಬಂದ್ವಿ. ಶಾಸ್ತ್ರೀಜಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ. 1966 ಫೆಬ್ರವರಿ ತಿಂಗಳು, ಅವರ ಬದುಕಿನ ಕೊನೆಯ ದಿನಗಳದು. ತಮಿಳುನಾಡಿನ ಖ್ಯಾತ ನ್ಯಾಯಮೂರ್ತಿ ಪಿ ವೆಂಕಟರಾಮ್ ಶಾಸ್ತ್ರಿಯವರು ಅವರನ್ನ ಭೇಟಿಯಾಗಲಿಕ್ಕೆ ಅಂತ ಅವರಿದ್ದಂಥ ಮನೆಗೆ ಹೋಗ್ತಾರೆ. ಮನೆ ಅಂದರೆ ಒಂದು ಪುಟ್ಟ ಗುಡಿಸಲಿನ ರೀತಿ ಇದ್ದಂಥ ಮನೆ. ಒಂದು ಮೂಲೆಯಲ್ಲಿ ಗೋಣಿ ಚೀಲವನ್ನು ಹಾಕಿ ಅದರ ಮೇಲೆ ಒಂದು ಹರುಕು ಮುರುಕು ಚಾಪೆಯನ್ನು ಹಾಸಿ ಮುದುಡಿ ಮಲಗಿದ್ದಾರೆ ಸಾವರ್ಕರ್. ಅವರನ್ನು ಭೇಟಿಯಾಗಲಿಕ್ಕೆ ಹೋದಂಥ ವೆಂಕಟರಾಮ್ ಶಾಸ್ತ್ರಿಗಳು ಕಣ್ಣೀರಾಗ್ಬಿಡ್ತಾರೆ, ಕೇಳ್ತಾರೆ ಇಲ್ಲಿ ಕಷ್ಟ ಆಗೋದಿಲ್ವ ನಿಮಗೆ ಅಂತ ಕೇಳಿದಾಗ ಸಾವರ್ಕರ್ ಹೇಳ್ತಾರೆ, ಅಂಡಮಾನಿಗಿಂತ ಸ್ವಲ್ಪ ಸುಖವಾಗಿದೆ ಇಲ್ಲಿ ಅಂತ ಹೇಳ್ತಾರೆ. ಅಂಥ ಸ್ವಾತಂತ್ರ್ಯ ವೀರನನ್ನ ನಾವು ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡಿತ್ತು ಈ ದೇಶ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನನ್ನ ಇಷ್ಟು ಕೆಟ್ಟದಾಗಿ ಯಾವ ದೇಶವೂ ಕೂಡ ನಡೆಸಿಕೊಂಡಿರ್ಲಿಕ್ಕಿಲ್ಲ, ಅಷ್ಟು ಕೆಟ್ಟದಾಗಿ ನಾವು ಸಾವರ್ಕರನ್ನ ನಡೆಸಿಕೊಂಡ್ವಿ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಸಾವರ್ಕರ್ ಒಬ್ಬ ಕವಿ, ಸಾವರ್ಕರ್ ಒಬ್ಬ ಶ್ರೇಷ್ಠ ಸಾಹಿತಿ, ಸಾವರ್ಕರ್ ಒಬ್ಬ ಶ್ರೇಷ್ಠ ದಾರ್ಶನಿಕ, ಸಾವರ್ಕರ್ ಒಬ್ಬ ಶ್ರೇಷ್ಠ ತತ್ವಶಾಸ್ತ್ರಜ್ಞ, ಸಾವರ್ಕರ್ ಒಬ್ಬ ಶ್ರೇಷ್ಠ ಹೋರಾಟಗಾರ. ಇಂಥ ಇಷ್ಟೆಲ್ಲ ತನ್ನಲ್ಲಿ ಗುಣಗಳಿದ್ದರೂ ಕೂಡ ಸಾವರ್ಕರ್ ಅವೆಲ್ಲವೂ ಕೂಡ ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸಿ, ನಾನೊಬ್ಬ ತಾಯಿ ಭಾರತೀಯ ಸಾಮಾನ್ಯ ಪುತ್ರ ಅನ್ನುವ ರೀತಿಯಲ್ಲಿ ಬದುಕುತ್ತಾರೆ. ಅಂಥ ಸಾವರ್ಕರ್ ಅವರು ಯಾವತ್ತೂ ಸಾವಿಗೆ ಹೆದರಲಿಲ್ಲ.
ಸಾವನ್ನು ಅವರೇ ಸ್ವೀಕಾರ ಮಾಡ್ತಾರೆ. ಸಾವರ್ಕರ್ರ ಬಾಲ್ಯದ ಗೆಳೆಯ ಅಭಾ ಗೋವಿಂದ ಧನೇಕರ್ ಮಹಾರಾಷ್ಟ್ರದ ಸ್ವಾತಂತ್ರ್ಯ ಕವಿ ಹೇಳುವಂತೆ, ಸಾವರ್ಕರ್ ಮಾನೆ ತೇಜ್, ಸಾವರ್ಕರ್ ಮಾನೆ ತಪ್, ಸಾವರ್ಕರ್ ಮಾನೆ ತರ್ಕ್, ಸಾವರ್ಕರ್ ಮಾನೆ ತಿತೀಕ್ಷ್ಣ, ಸಾವರ್ಕರ್ ಮಾನೆ ತೀರ್, ಸಾವರ್ಕರ್ ಮಾನೆ ತಲವಾರ್, ಸಾವರ್ಕರ್ ಮಾನೆ ತಿಲ್ಮಿಲಾ ಹಟ್. ಎಲ್ಲ ಗುಣಗಳು ಇರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರು ಸಾವರ್ಕರ್. ಈ ಇಂಥ ಸಾವರ್ಕರ್ರಿಗೆ ಸಾವರ್ಕರ್ರ ಬಗ್ಗೆ ಅವರ ಜೀವನವನ್ನು ಅಧ್ಯಯನ ಮಾಡುವುದು ಮಾತ್ರವಲ್ಲ, ಸ್ವತಃ ಸಾವರ್ಕರೇ ಬರೆದಿರುವಂಥ ಅನೇಕ ಪುಸ್ತಕಗಳಿದೆ, ಅದನ್ನು ಓದ್ತಾ ನಿಜಕ್ಕೂ ಸಾವರ್ಕರ್ರ ಚಿಂತನೆ ಏನು ಅಂತ ಇದನ್ನು ಅರ್ಥ ಮಾಡಿಕೊಳ್ತಾ ಅವರು ಇಟ್ಟಿರುವಂಥ ದಾರಿಯಲ್ಲಿ ಒಂದೆರಡು ಹೆಜ್ಜೆಯನ್ನಾದರೂ ಇಡುವಂಥ ಪ್ರಯತ್ನವನ್ನು ನಾವು ಮಾಡಿದರೆ, ಸಾವರ್ಕರ್ರ ಬಗ್ಗೆ ಬರೆದಿರುವಂಥ ಶಿವರಾಮ ಅವರು ಬರೆದಿರುವಂತಹ ಆತ್ಮಾಹುತಿ ಮುಂತಾದ ಪುಸ್ತಕಗಳನ್ನು ಓದುವುದರ ಜೊತೆಗೆ ಸಾವರ್ಕರ್ ಬರೆದಿರುವಂತಹ ಪುಸ್ತಕಗಳನ್ನು ಕೂಡ ಓದಿದಾಗ, ಹಿಂದುತ್ವ ಮುಂತಾದ ಪುಸ್ತಕಗಳಿದೆ ಅದನ್ನು ಓದುವುದರ ಅದನ್ನು ಓದಿದಾಗ ನಿಜಕ್ಕೂ ಸಾವರ್ಕರ್ರ ಚಿಂತನೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಬಹಳ ಆಗದೇ ಇದ್ದರೂ ಕೂಡ ಒಂದೆರಡು ಹೆಜ್ಜೆಗಳನ್ನಾದರೂ ಇಡುವಂತಹ ಪ್ರಯತ್ನ ಮಾಡಿದರೆ ಅದು ನಾವು ಆ ಸ್ವಾತಂತ್ರ್ಯ ವೀರನಿಗೆ ಸಲ್ಲಿಸುವಂತಹ ನಿಜವಾದ ಕೃತಜ್ಞತೆ ಅಂತ ನಾನು ಅಂದ್ಕೊಳ್ತೀನಿ. ನಮಸ್ಕಾರ. Please subscribe to our channel. Click on the bell icon for the latest notification.